ನಮಸ್ಕಾರ ಫ್ರೆಂಡ್ಸ್, ನಾನು ವಿನೋದ್. ನೀವು ನೋಡ್ತಾ ಇದ್ದೀರಾ ಮನೋ ಟೆಕ್ ಚಾನಲ್ ಇನ್ ಕನ್ನಡ. ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾಹಿತಿನ ಶೇರ್ ಮಾಡೋದಕ್ಕೆ ಬರ್ತಾ ಇರೋದು ಒಂದು ಹೊಸ ಟಾಪಿಕ್ ನ ಜೊತೆ ಫ್ರೆಂಡ್ಸ್. ಅದೇನಪ್ಪ ಅಂದ್ರೆ ಗೂಗಲ್ ಸರ್ಚ್ ಇಂಜಿನ್ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಸೊ ಗೈಸ್, ಯಾವ್ದೇ ತರಹದ ಟೈಮ್ ವೇಸ್ಟ್ ಜೊತೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೂಗಲ್ ಸರ್ಚ್ ಇಂಜಿನ್ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೈಸ್ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋದಾದ್ರೆ, ಗೂಗಲ್ ಸರ್ಚ್ ಇಂಜಿನ್ ಗೆ ನೀವು ಎಂಟರ್ ಆಗ್ತೀರಾ, ಯಾವ್ದೋ ಟಾಪಿಕ್ ನ ರಿಲೇಟೆಡ್ ಸಮಥಿಂಗ್ ಏನೋ ಒಂದನ್ನ ಸರ್ಚ್ ಮಾಡ್ತೀರಾ, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಒಂದು ಗೂಗಲ್ ಸರ್ಚ್ ಇಂಜಿನ್ ನಿಮ್ಮ ಕಣ್ಣು ಮುಂದೆ ಲಕ್ಷಾಂತರ ವೆಬ್ಸೈಟ್ ಗಳ ರಿಸಲ್ಟ್ ನ ತಂದು ಶೋ ಮಾಡುತ್ತೆ. ಗೂಗಲ್ ಸರ್ಚ್ ಇಂಜಿನ್ ಗೆ ಹೇಗೆ ಗೊತ್ತಾಗುತ್ತೆ ನೀವು ಯಾವ ಟಾಪಿಕ್ ನ ರಿಲೇಟೆಡ್ ಸರ್ಚ್ ಮಾಡಿದೀರಾ, ಯಾವ ಟಾಪಿಕ್ ನ ರಿಲೇಟೆಡ್ ಇನ್ಫಾರ್ಮೇಶನ್ ನ ನೀವು ನಿಮ್ಮ ಕಣ್ಣು ಮುಂದೆ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಗೈಸ್, ಈ ಒಂದು ಗೂಗಲ್ ಸರ್ಚ್ ಇಂಜಿನ್ ಇದೆಯಲ್ಲ, ಇದರ ಬ್ಯಾಕ್ ಡೋರ್ ನಲ್ಲಿ ಒಂದು ಪ್ರೋಗ್ರಾಮ್ ಎನಿ ಟೈಮ್ ರನ್ ಆಗ್ತಾ ಇರುತ್ತೆ. ಆ ಒಂದು ಪ್ರೋಗ್ರಾಮ್ ನ ಅವರು ನೇಮಿಂಗ್ ನ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸ್ಪೈಡರ್ ವೆಬ್ ಕ್ರೋಲರ್ಸ್ ಅಂತ, ಅಥವಾ ಸ್ಪೈಡರ್ ಅಥವಾ ವೆಬ್ ಕ್ರೋಲರ್ಸ್ ಅಂತ. ಸ್ಪೈಡರ್ ವೆಬ್ ಕ್ರೋಲರ್ಸ್ ಅಲ್ಲ, ಸ್ಪೈಡರ್ ಮತ್ತೆ ವೆಬ್ ಕ್ರೋಲರ್ಸ್ ಅಂತ ಡಬಲ್ ನೇಮಿಂಗ್ ನ ಮಾಡಿದ್ದಾರೆ. ಆ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಅದು ನಿಮ್ಮ ಮೊಬೈಲ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ ರನ್ ಆಗೋದಿಲ್ಲ, ಅದಕ್ಕೆ ಆದ ಒಂದು ಡೆಡಿಕೇಟೆಡ್ ಸರ್ವರ್ ಗಳಿರುತ್ತೆ, ಅಥವಾ ಒಂದು ಸೂಪರ್ ಕಂಪ್ಯೂಟರ್ ಅಂತಾನೆ ಕರಿಬಹುದು ನೀವು, ಇಮ್ಯಾಜಿನೇಷನ್ ನಾನು ಹೇಳ್ತಾ ಇರೋದು. ಸೊ ಅದರದ್ದೇ ಆದ ಒಂದು ಡೆಡಿಕೇಟೆಡ್ ಸರ್ವರ್ ಗಳಿರುತ್ತೆ. ಅದು ಏನ್ ಮಾಡುತ್ತಪ್ಪ ಅಂದ್ರೆ, ಆ ಒಂದು ಸರ್ವರ್ ಗಳಲ್ಲಿ ಆ ಒಂದು ಪ್ರೋಗ್ರಾಮ್ 24x7 ನ ಹಾಗೆ ಅಂದ್ರೆ 365 ದಿವಸ ರನ್ ಆಗ್ತಾ ಇರುತ್ತೆ. ಸೊ ರನ್ ಆಗಿ ಏನ್ ಮಾಡುತ್ತೆ ಬ್ರದರ್ ಇಲ್ಲಿ, ಅದ್ ಹೇಗೆ ಹೆಲ್ಪ್ ಮಾಡುತ್ತೆ ಆ ಒಂದು ಸ್ಪೈಡರ್ ಅಥವಾ ವೆಬ್ ಕ್ರೋಲರ್ಸ್ ನಮ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ, ಸೊ ಆ ಒಂದು ಸ್ಪೈಡರ್ ವೆಬ್ ಕ್ರೋಲರ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ, ಆ ಒಂದು ಪ್ರೋಗ್ರಾಮ್ ಅಥವಾ ಆ ಒಂದು ಆಲ್ಗೊರಿದಮ್ ಇದೆಯಲ್ಲ, ಅದು ಏನ್ ಮಾಡುತ್ತಪ್ಪ ಅಂದ್ರೆ ಬೇಸಿಕಲಿ ಕೆಲಸನ, ಗೂಗಲ್ ನಲ್ಲಿ ಸೇವ್ ಆಗಿರುವಂತ ಅಂದ್ರೆ ಗೂಗಲ್ ನಲ್ಲಿ ಇಂಡೆಕ್ಸ್ ಆಗಿರುವಂತ ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿರುವಂತ ಇನ್ಫಾರ್ಮೇಶನ್ ಅದು ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಗೊತ್ತಾಗ್ಲಿಲ್ಲ ಬ್ರದರ್, ಇಲ್ಲಿ ಗೂಗಲ್ ನಲ್ಲಿ ಸೇವ್ ಆಗಿರುವ ವೆಬ್ಸೈಟ್ ಗಳು ಅಂತ ಹೇಳಿದೆ ನಾನು. ಗೂಗಲ್ ನ ಬಿಟ್ಟು ಕೂಡ ಹೊರಗಡೆನೂ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತಾ ಗೈಸ್? ಗೂಗಲ್ ನ ಹೊರಗಡೆನೂ ಕೂಡ ನಿಮ್ಗೆ ವೆಬ್ಸೈಟ್ ನೋಡೋದಕ್ಕೆ ಸಿಗುತ್ತೆ. ನೀವು ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ಬಗ್ಗೆ ಈಗ ಆಲ್ರೆಡಿ ಸ್ಟಡಿ ಮಾಡಿರ್ಬೋದು ಅಂದ್ಕೊಂಡಿದೀನಿ, ಮಾಡಿಲ್ಲ ಅಂದ್ರೆ ಪ್ಲೀಸ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್ಚ್ ಮಾಡಿ ನೋಡಿ. ಗೂಗಲ್ ನಲ್ಲಿ ನಿಮ್ಗೆ ನೋಡುವಂತ ಇನ್ಫಾರ್ಮೇಶನ್ ಏನ್ ಸಿಗುತ್ತಲ್ಲ, ಅದು 25% ಅಷ್ಟೇ ಇನ್ಫಾರ್ಮೇಶನ್. ಇನ್ 75% ಆಫ್ ವರ್ಲ್ಡ್ ವೈಡ್ ವೆಬ್ಸೈಟ್ ನ ಇನ್ಫಾರ್ಮೇಶನ್ ಗಳು ಡೀಪ್ ವೆಬ್ ಮತ್ತೆ ಡಾರ್ಕ್ ವೆಬ್ ನಲ್ಲಿ ಹೈಡ್ ಆಗಿರುತ್ತೆ. ಸೊ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸಿನಂತೆ ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ. ಆದ್ರೆ ಈಗ ಗೂಗಲ್ ಸರ್ಚ್ ಇಂಜಿನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಆ ಒಂದು ಇನ್ಫಾರ್ಮೇಶನ್ ಏನಿದೆಯಲ್ಲ, ಅದು ಗೂಗಲ್ ನಲ್ಲಿ ಸೇವ್ ಆಗಿರುವಂತ ವೆಬ್ಸೈಟ್ ಗಳ ಆರ್ಟಿಕಲ್ ಗೆ ಹೋಗುತ್ತೆ, ಅಥವಾ ವೆಬ್ಸೈಟ್ ಗಳಿಗೆ ಹೋಗುತ್ತೆ. ಅಲ್ಲಿರುವಂತ ಇನ್ಫಾರ್ಮೇಶನ್ ಗಳನ್ನ ಅದು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಯಾವ ರೂಪದಲ್ಲಿ ಸ್ಕ್ಯಾನ್ ಮಾಡುತ್ತೆ? ಸೊ ಗೈಸ್, ಇಲ್ಲಿ ಟೆಕ್ಸ್ಟ್ ನ ರೂಪದಲ್ಲಿ ಸ್ಕ್ಯಾನ್ ಮಾಡುತ್ತೆ, ಅಥವಾ ವರ್ಡ್ ನ ರೂಪ, ಅಥವಾ ಒಂದು ಪ್ಯಾರಾಗ್ರಾಫ್ ನ ರೂಪದಲ್ಲಿ ಆ ಒಂದು ವೆಬ್ಸೈಟ್ ಗಳಲ್ಲಿರುವಂತಹ ಇನ್ಫಾರ್ಮೇಶನ್ ನ ಅದು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಬೇಸಿಕಲಿ ಹೇಳ್ಬೇಕು ಅಂದ್ರೆ ವರ್ಡ್ ನ ರೂಪದಲ್ಲಿ ಅದು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ ಆ ಒಂದು ಸ್ಪೈಡರ್ ಅನ್ನುವ ಅಥವಾ ವೆಬ್ ಕ್ರೋಲರ್ಸ್ ಅಂತ ಏನ್ ಕರ್ನಲ್ಲ ಆ ಒಂದು ಪ್ರೋಗ್ರಾಮ್. ಸೊ ಎಲ್ಲಾ ವೆಬ್ಸೈಟ್ ಗಳಿಗೂ ವಿಸಿಟ್ ಮಾಡುತ್ತೆ, ಅಲ್ಲಿರುವಂತಹ ಇನ್ಫಾರ್ಮೇಶನ್ ನ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ನಾನೀಗ ಒಂದು ಎಕ್ಸಾಂಪಲ್ ನ ತಗೊಂತಿದ್ದೀನಿ. ನೀವು ಗೂಗಲ್ ಸರ್ಚ್ ಇಂಜಿನ್ ಗೆ ಹೋಗ್ತೀರಾ, ಲೈಕ್ ಈಗ PM ನರೇಂದ್ರ ಮೋದಿ, ಹೂ ಈಸ್ PM ನರೇಂದ್ರ ಮೋದಿ ಜಿ ಅಂತ ಟೈಪ್ ಮಾಡಿದ್ರಾ. ನೀವು ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಗೂಗಲ್ ಸರ್ಚ್ ಇಂಜಿನ್ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರೋಸೆಸ್ ವೆಬ್ ಕ್ರೋಲರ್ಸ್ ಅಥವಾ ಆ ಒಂದು ಸ್ಪೈಡರ್ ಬ್ರಾಟ್ ಗೆ ಹೇಳುತ್ತೆ, ಈ ಒಂದು ಸೆಂಟೆನ್ಸ್ ಇವರು ಸರ್ಚ್ ಮಾಡ್ತಾ ಇದಾರಲ್ಲ, ಈ ಒಂದು ಸೆಂಟೆನ್ಸ್ ಯಾವ ಯಾವ ವೆಬ್ಸೈಟ್ ಗಳಲ್ಲಿ ಅಂದ್ರೆ ಲಕ್ಷಾಂತರ ವೆಬ್ಸೈಟ್ ಗಳು ಆ ಒಂದು ಟ್ಯಾಗ್ ಲೈನ್ ನ ಯೂಸ್ ಮಾಡಿಕೊಂಡು ತಮ್ಮ ವೆಬ್ಸೈಟ್ ಗಳಲ್ಲಿ ಆರ್ಟಿಕಲ್ ನ ಈಗ ಆಲ್ರೆಡಿ ಪಬ್ಲಿಷ್ ಮಾಡಿರ್ತಾರೆ. ನೀವು ಬೇರೆಯವರು ಎಲ್ಲರೂ ಕೂಡ ತಮ್ಮ ವೆಬ್ಸೈಟ್ ಗಳಲ್ಲಿ ಆ ಒಂದು ಟಾಪಿಕ್ ನ ರಿಲೇಟೆಡ್ ಇನ್ಫಾರ್ಮೇಶನ್ ಬರ್ದಿದ್ರೆ ಅಂದ್ರೆ ಅದಕ್ಕೆಲ್ಲ ವೆಬ್ಸೈಟ್ ಗಳಿಗೂ ಕೂಡ ಆ ಒಂದು ಪ್ರೋಗ್ರಾಮ್ ಅಥವಾ ಆ ಒಂದು ಏನು ವೆಬ್ ಕ್ರೋಲರ್ಸ್ ಅಥವಾ ಸ್ಪೈಡರ್ ಅಂತ ಕರ್ನಲ್ಲ, ಅದೆಲ್ಲ ವೆಬ್ಸೈಟ್ ಗಳಿಗೂ ಸರ್ಚ್ ಮಾಡ್ತಾ ಹೋಗುತ್ತೆ. ಈ ಒಂದು ಟಾಪಿಕ್ ಎಲ್ಲೆಲ್ಲಿದೆ, ಲೈಕ್ ಹೂ ಈಸ್ PM ನರೇಂದ್ರ ಮೋದಿಜಿ ಅಂತ ನಾವು ಟೈಪ್ ಮಾಡಿ ಸರ್ಚ್ ಮಾಡಿದ್ವಿ, ಅದು ಗೂಗಲ್ ನಲ್ಲಿ ಸೇವ್ ಆಗಿರುವಂತ ಎಲ್ಲ ವೆಬ್ಸೈಟ್ ಗಳಿಗೂ ಕೂಡ ಎಂಟರ್ ಆಗುತ್ತೆ. ಎಂಟರ್ ಆಗಿ ಏನ್ ಮಾಡುತ್ತೆ, ಹೂ ಈಸ್ PM ನರೇಂದ್ರ ಮೋದಿಜಿ ಅನ್ನುವ ಈ ಒಂದು ಸೆಂಟೆನ್ಸ್ ಇದೆಯಲ್ಲ, ಎಲ್ಲೆಲ್ಲಿ ಇದೆ, ಯಾವ ಯಾವ ವೆಬ್ಸೈಟ್ ನಲ್ಲಿ ನಮಗೆ ಈ ಒಂದು ಸೆಂಟೆನ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಲೈಕ್ ಒಂದು ಆರ್ಟಿಕಲ್ ನ ನಾವು ಎಕ್ಸಾಂಪಲ್ ತಗೊಳೋದಾದ್ರೆ ಅದರ ಹೆಡಿಂಗ್ ಅಲ್ಲಿ ಈ ಒಂದು ನೇಮ್ ಇದೆಯಾ, ಹೂ ಈಸ್ PM ನರೇಂದ್ರ ಮೋದಿಜಿ ಅನ್ನುವ ಒಂದು ಸೆಂಟೆನ್ಸ್ ಇದೆಯಾ, ಅಥವಾ ಆ ಒಂದು ಟ್ಯಾಗ್ ಲೈನ್ ಅಲ್ಲಿ ಅಥವಾ ಒಂದು ಆರ್ಟಿಕಲ್ ನಲ್ಲಿ ಎಲ್ಲಿ ಮಿಡಲ್ ಅಲ್ಲಿ ಬರೆದಿದ್ದಾರೆ, ಅಥವಾ ಟ್ಯಾಗ್ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆ ಒಂದು ಆರ್ಟಿಕಲ್ ನಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಅದು ಚೆಕ್ ಮಾಡ್ತಾ ಹೋಗುತ್ತೆ. ಸ್ಪೈಡರ್ ಅಥವಾ ವೆಬ್ ಕ್ರೋಲರ್ಸ್ ಅಂತ ಏನ್ ಕರಿತೀವಲ್ಲ ಅದು, ಸೊ ಚೆಕ್ ಮಾಡ್ತಾ ಹೋಗುತ್ತೆ. ಅಲ್ಲಿಂದ ಮತ್ತೆ ಯಾವ್ದಾದ್ರು ವೆಬ್ಸೈಟ್ ನ ಲಿಂಕ್ ಸಿಕ್ತು ಅಂದ್ರೆ ಸೊ ಅಲ್ಲಿಗೆ ಜಂಪ್ ಆಗುತ್ತೆ, ಅಲ್ಲಿಗೆ ಜಂಪ್ ಆಗಿ ಮತ್ತೆ ಆ ಒಂದು ವೆಬ್ಸೈಟ್ ನ ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಇದೇ ತರ ಮಾಡ್ತಾ ಅಲ್ಲೆಲ್ಲಿ ಎಲ್ಲೆಲ್ಲಿ ಲಿಂಕಿಂಗ್ ನ ಮಾಡಿರ್ತಾರಲ್ಲ, ಅಥವಾ ಎಲ್ಲೆಲ್ಲಿ ಆ ಒಂದು ವೆಬ್ಸೈಟ್ ಗಳನ್ನ ನೋಡೋದಕ್ಕೆ ಸಿಗುತ್ತಲ್ಲ ಆ ಒಂದು ಆರ್ಟಿಕಲ್ ನ ಅಥವಾ ಆ ಒಂದು ಸೆಂಟೆನ್ಸ್ ನ ಜೊತೆ, ಆ ಎಲ್ಲಾ ವೆಬ್ಸೈಟ್ ಗಳಿಗೂ ವಿಸಿಟ್ ಮಾಡುತ್ತೆ.
ವಿಸಿಟ್ ಮಾಡಾದ್ಮೇಲೆ ಆ ಒಂದು ಇನ್ಫಾರ್ಮೇಶನ್ ತನ್ನ ಒಂದು ಡೇಟಾ ಸರ್ವರ್ ಗಳಲ್ಲಿ ಅಥವಾ ಒಂದು ಡೇಟಾ ಬೇಸ್ ಅಂತಾನೆ ನೀವು ಕರಿಬಹುದು, ಆ ಒಂದು ಡೇಟಾ ಬೇಸ್ ನಲ್ಲಿ ಸೇವ್ ಮಾಡಿ ಇಟ್ಕೊಳುತ್ತೆ. ಸೊ ಸೇವ್ ಮಾಡಿ ಇಟ್ಕೊಂಡಿದ್ದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ, ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ನ ರಿಲೇಟೆಡ್ ಸಮಥಿಂಗ್ ಏನೋ ಒಂದನ್ನು ಸರ್ಚ್ ಮಾಡಿದ್ರು ಅಂದ್ರೆ ಅದೇ ಟಾಪಿಕ್ ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ ಅಂತ ಇನ್ನೊಬ್ರು ಯಾರೋ ಕೇಳಿದ್ರು ಅಂದ್ರೆ ಅದು ಮತ್ತೆ ಸ್ಕ್ಯಾನ್ ಮಾಡೋದಿಲ್ಲ, ಪ್ರೋಸೆಸ್ ಮತ್ತೆ ಆ ಎಲ್ಲಾ ವೆಬ್ಸೈಟ್ ಗಳಿಗೂ ವಿಸಿಟ್ ಮಾಡಿ ಸ್ಕ್ಯಾನ್ ಮಾಡೋದಿಲ್ಲ. ಆಲ್ರೆಡಿ ತನ್ನ ಡೇಟಾ ಸರ್ವರ್ ಗಳಲ್ಲಿ ಇರುವಂತಹ ಇನ್ಫಾರ್ಮೇಶನ್ ತಂದು ನಿಮ್ಮ ಕಣ್ ಮುಂದೆ ಇಡುವಂತ ಕೆಲಸನ ಮಾಡುತ್ತೆ. ಸೊ ಇಲ್ಲಿ ಏನೆಲ್ಲ ಸ್ಕ್ಯಾನ್ ಮಾಡ್ತಾ ಹೋಗುತ್ತಲ್ಲ, ಲೈಕ್ ಒಂದು ಆರ್ಟಿಕಲ್ ನಾವು ತಗೊಂಡ್ರೆ ಅದರಲ್ಲಿ ಹೆಡ್ಡಿಂಗ್ ಅಲ್ಲಿ ಬಂದಿದೆಯೋ, ಟಾಗ್ ಲೈನ್ ಅಲ್ಲಿ ಬಂದಿದೆಯೋ, ಸಾರಿ ಟ್ಯಾಗ್ ಲೈನ್ ಅಲ್ಲಿ ಬಂದಿದೆಯೋ, ಅಥವಾ ಆರ್ಟಿಕಲ್ ನಲ್ಲಿ ಎಷ್ಟು ಬಾರಿ ಆ ಒಂದು ಸೆಂಟೆನ್ಸ್ ರಿಪೀಟ್ ಆಗಿದೆ, ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗಿದೆ, ಅದೆಲ್ಲದನ್ನು ಚೆಕ್ ಮಾಡಾದ್ಮೇಲೆ ಅದನ್ನ ರ್ಯಾಂಕಿಂಗ್ ಮಾಡುತ್ತೆ. ಅಂದ್ರೆ ಆ ಒಂದು ಆರ್ಟಿಕಲ್ ನೀವೇನ್ ಬರ್ದಿದ್ರಲ್ಲ ಅದನ್ನ ರ್ಯಾಂಕಿಂಗ್ ನ ಮಾಡ್ತಾ ಹೋಗುತ್ತೆ ಗೂಗಲ್ ಸರ್ಚ್ ಇಂಜಿನ್ ನ ಶೋ ಮಾಡೋದ್ರಲ್ಲಿ. ಹೇಗೆ ರ್ಯಾಂಕಿಂಗ್ ಮಾಡುತ್ತೆ, ಲೈಕ್ ನೀವು ಒಂದು ಆರ್ಟಿಕಲ್ ಬರ್ದಿದ್ರೆ ಅದರಲ್ಲಿ ಸಾಕಷ್ಟು ಒಂದು 25% ಆಫ್ ಇನ್ಫಾರ್ಮೇಶನ್ ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ ಅಂತಾನೆ ನೀವು ಟೈಪ್ ಮಾಡಿದೀರಾ ಅನ್ಕೊಳ್ಳಿ, ಆ ಒಂದು ಸೆಂಟೆನ್ಸ್ ನ ನಿಮ್ಮ ವೆಬ್ಸೈಟ್ ನಲ್ಲಿ ಟೈಪ್ ಮಾಡಿರ್ತೀರ. ಇನ್ನೊಬ್ಬ ಯಾರೋ ತನ್ನ ವೆಬ್ಸೈಟ್ ನ ಆರ್ಟಿಕಲ್ ನಲ್ಲಿ 24% ಆಫ್ ಇನ್ಫಾರ್ಮೇಶನ್ ನ ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ ಅಂತ ಟೈಪ್ ಮಾಡಿಲ್ಲ. ಸೊ ನಿಮ್ಮ ಒಂದು ಆರ್ಟಿಕಲ್ ಇರುತ್ತಲ್ಲ ಅದು ಫಸ್ಟ್ ಲೈನ್ ಅಲ್ಲಿ ಬರುತ್ತೆ, ಅಂದ್ರೆ ವೆಬ್ಸೈಟ್ ನ ನಿಮ್ಗೆ ಏನ್ ಶೋ ಮಾಡುತ್ತಲ್ಲ ಎಲ್ಲಾ ವೆಬ್ಸೈಟ್ ಗಳ ಲಿಂಕ್ ನ ಅದರಲ್ಲಿ ಫಸ್ಟ್ ನಿಮ್ಗೆ ಬರುತ್ತೆ. ಸೆಕೆಂಡ್ 24% ನಮ್ಗೆ ಬರುತ್ತೆ, ಥರ್ಡ್ ಒನ್ 23% ಇರೋದು ಬರುತ್ತೆ. ಆದ್ರೆ 23% ಇರುವಂತ ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾನಲ್ಲ ಅವನು, ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ, ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ, ಹೂ ಇಸ್ ಪಿಎಂ ನರೇಂದ್ರ ಮೋದಿಜಿ ಅಂತ ಅವನು ವೆಬ್ಸೈಟ್ ಕೂಡ ಫಸ್ಟ್ ನೇ ಸ್ಥಾನದಲ್ಲಿ ಬರಬಹುದು. ಯಾವಾಗ ಬರುತ್ತೆ ಅನ್ನೋದಾದ್ರೆ, ಈ ಒಂದು ವೆಬ್ಸೈಟ್ ಏನ್ ಇದೆಯಲ್ಲ ಇದು ಜೆನ್ವಿನ್ ವೆಬ್ಸೈಟ್ ಆಗಿದ್ರೆ, ಜೆನ್ವಿನ್ ವೆಬ್ಸೈಟ್ ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ, ಬ್ರದರ್ ಅಲ್ಲಿ ಯಾರು ಎಷ್ಟು ಬಾರಿ ಆ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡ್ತಾರೆ, ಮತ್ತೆ ಎಷ್ಟು ಬಾರಿ ಆ ಒಂದು ವೆಬ್ಸೈಟ್ ನಲ್ಲಿ ಡೇ ಟು ಡೇ ಲೈಫ್ ನಲ್ಲಿ ಹೇಗೆ ಆ ಒಂದು ವೆಬ್ಸೈಟ್ ನಲ್ಲಿ ಆರ್ಟಿಕಲ್ ಎಲ್ಲ ಪಬ್ಲಿಷ್ ಆಗ್ತಾ ಇರುತ್ತೆ, ಮತ್ತೆ ಎಷ್ಟು ಜನ ಬರ್ತಾರೆ ಆ ಒಂದು ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡೋದಕ್ಕೆ, ಆ ಒಂದು ವೆಬ್ಸೈಟ್ ಜೆನ್ವಿನ್ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದೆಯಾ, ಅಥವಾ ಏನೆಲ್ಲ ವೆಬ್ಸೈಟ್ ಗಳನ್ನ ಅದು ರೆಫರ್ ಮಾಡ್ತಾ ಇದೆಯಲ್ಲ ಅದೆಲ್ಲ ಜೆನ್ವಿನ್ ವೆಬ್ಸೈಟ್ ಗಳ ಏನು ಎಲ್ಲ ಅಂತ ಅದು ಡೀಟೇಲ್ಸ್ ನ ಅಂದ್ರೆ ಯಾವುದು ಸ್ಪೈಡರ್ ಬೌಟು ಚೆಕ್ ಮಾಡ್ತಾ ಇರುತ್ತೆ ಪ್ರತಿ ಒಂದು ನಿಮಿಷ ಪ್ರತಿ ಒಂದು ಸೆಕೆಂಡ್ ನ ಹಾಗೆ ಚೆಕ್ ಮಾಡಿ ತನ್ನ ಡೇಟಾ ಸರ್ವರ್ ಗಳಲ್ಲಿ ಸೇವ್ ಮಾಡ್ತಾ ಇರುತ್ತೆ. ಮತ್ತೆ ಯಾರಾದ್ರೂ ಒಬ್ರು ರಿಲೇಟೆಡ್ ಇನ್ಫಾರ್ಮೇಶನ್ ಕೇಳಿದ್ರು ಅಂದ್ರೆ ಅದು ತನ್ನ ಡೇಟಾ ಸರ್ವರ್ ಇಂದ ತಂದು ಲಿಂಕ್ಸ್ ಗಳನ್ನ ತಂದು ಶೋ ಮಾಡ್ತಾ ಹೋಗುತ್ತೆ. ಸೊ ಗೈಸ್ ಈ ಒಂದು ಪ್ರೋಸೆಸ್ ನಡೀತಾ ಹೋಗುತ್ತೆ. ಅಂದ್ರೆ ಸ್ಪೈಡರ್ ಬೌಟ್ ಬೇಸಿಕಲಿ ಹೇಳ್ಬೇಕು ಅಂದ್ರೆ ತಮ್ಮ ಅಂದ್ರೆ ಗೂಗಲ್ ನಲ್ಲಿ ಸೇವ್ ಆಗಿರುವಂತಹ ಎಲ್ಲಾ ವೆಬ್ಸೈಟ್ ಗಳಿಗೂ ವಿಸಿಟ್ ಮಾಡುತ್ತೆ. ವಿಸಿಟ್ ಮಾಡಾದ್ಮೇಲೆ ಅಲ್ಲಿರುವಂತ ಸೆಂಟೆನ್ಸ್ ಗಳನ್ನ ಅದು ಸೇವ್ ಮಾಡ್ತಾ ಹೋಗುತ್ತೆ. ಒಂದು ವೆಬ್ ಪೇಜ್ ನ ಆರ್ಟಿಕಲ್ ನಲ್ಲಿ ಯಾವ್ಯಾವ ಸೆಂಟೆನ್ಸ್ ಎಷ್ಟೆಷ್ಟು ಬಾರಿ ರಿಪೀಟ್ ಆಗಿರುತ್ತೆ, ಲೈಕ್ ನಾನೊಂದು ಆರ್ಟಿಕಲ್ ನ ಬರ್ದಿದ್ದೀನಿ ಅಂದ್ರೆ ಡೊಮೈನ್ ನೇಮ್ ನ ಬಗ್ಗೆ, ಸೊ ಆ ಒಂದು ಡೊಮೈನ್ ನೇಮ್ ನ ಬಗ್ಗೆ ಏನು ಆರ್ಟಿಕಲ್ ನ ಬರ್ದಿರ್ತೀನಲ್ಲ ಆ ಒಂದು ಆರ್ಟಿಕಲ್ ನಲ್ಲಿ ಎಷ್ಟು ಬಾರಿ ಡೊಮೈನ್ ನೇಮ್ ಡೊಮೈನ್ ನೇಮ್ ಡೊಮೈನ್ ನೇಮ್ ಡೊಮೈನ್ ನೇಮ್ ಡೊಮೈನ್ ನೇಮ್ ಅಂತ ಎಷ್ಟು ಬಾರಿ ರಿಪೀಟ್ ಆಗಿರುತ್ತೆ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿದ್ಮೇಲೆ ಅದನ್ನ ಒಂದ್ ಕಡೆ ಸೇವ್ ಮಾಡುತ್ತೆ. ಈ ಒಂದು ವೆಬ್ಸೈಟ್ ಇದೆಯಲ್ಲ, ಈ ಒಂದು ವೆಬ್ಸೈಟ್ ನ ಈ ಒಂದು ಆರ್ಟಿಕಲ್ ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ಡೊಮೈನ್ ನೇಮ್ ನ ಬಗ್ಗೆ ಇದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ಅದನ್ನ ಅದು ತನ್ನ ಡೇಟಾ ಸರ್ವರ್ ಗಳಲ್ಲಿ ಅಥವಾ ಒಂದು ಡೇಟಾ ಬೇಸ್ ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಡೊಮೈನ್ ನೇಮ್ ಬಗ್ಗೆ ಯಾರಾದ್ರೂ ಕೇಳಿದ್ರು ಅಂದ್ರೆ ಈ ಒಂದು ವೆಬ್ಸೈಟ್ ನ ಲಿಂಕ್ ನ ಅಲ್ಲಿ ನಾನು ಶೋ ಮಾಡಬೇಕು ಅಂತ, ಅಂದ್ರೆ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಶೋ ಮಾಡಬೇಕು ಅಂತ ಅದಕ್ಕೆ ಆಲ್ರೆಡಿ ಪ್ರೋಗ್ರಾಮ್ ನ ಮಾಡಿರ್ತಾರೆ. ಸೊ ಆ ಒಂದು ವೆಬ್ ಕ್ರೋಲರ್ಸ್ ಅಥವಾ ಆ ಒಂದು ಸ್ಪೈಡರ್ ಇದೆಯಲ್ಲ ಅದು ಇದೇ ಕೆಲಸ ಮಾಡುದು, ಎಲ್ಲಾ ವೆಬ್ಸೈಟ್ ಗಳನ್ನು ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಡೇ ಟು ಡೇ ಲೈಫ್ ನಲ್ಲಿ ಎಷ್ಟೋ ಲಕ್ಷಾಂತರ ವೆಬ್ಸೈಟ್ ಗಳು ಲಕ್ಷಾಂತರ ಆರ್ಟಿಕಲ್ ನ ಡೇ ಟು ಡೇ ಲೈಫ್ ನಲ್ಲಿ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಒಂದು ಸ್ಪೈಡರ್ ಅಥವಾ ಸ್ಪೈಡರ್ ಬಾಟ್ ಅನ್ನೋ ಏನ್ ಪ್ರೋಗ್ರಾಮ್ ಇದೆಯಲ್ಲ ಅದು ಎಲ್ಲಾ ವೆಬ್ಸೈಟ್ ಗಳಿಗೂ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ, ಎಲ್ಲಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರಬೇಕಾಗುತ್ತೆ. ಸೊ ಗೈಸ್ ಈ ಒಂದು ಸ್ಪೈಡರ್ ಬಾಟ್ ಅಥವಾ ಆ ಒಂದು ವೆಬ್ ಕ್ರೋಲರ್ಸ್ ಅಂತ ಏನ್ ಕರ್ನಲ್ಲ, ಸ್ಪೈಡರ್ ಸ್ಪೈಡರ್ ಬಾಟ್ ವೆಬ್ ಕ್ರೋಲರ್ಸ್ ಅಂತ ಏನ್ ಕರ್ನಲ್ಲ, ಈ ಒಂದು ಪ್ರೋಗ್ರಾಮ್ ನ ಆ ಒಂದು ಗೂಗಲ್ ಕಂಪ್ನಿ ಯಾವ್ದರಿಂದ ಕೋಡಿಂಗ್ ಮಾಡಿದೆ ಅನ್ನೋದಾದ್ರೆ, ಅಂದ್ರೆ ಯಾವ ಲ್ಯಾಂಗ್ವೇಜ್ ನಲ್ಲಿ ಆ ಒಂದು ಪ್ರೋಗ್ರಾಮ್ ನ ರಿಟರ್ನ್ ಮಾಡಿದೆ ಅನ್ನೋದಾದ್ರೆ C++ ಮತ್ತೆ ಪೈಥಾನ್ ನಲ್ಲಿ ಆ ಒಂದು ಪ್ರೋಗ್ರಾಮ್ ನ ಡೆವಲಪ್ಮೆಂಟ್ ಮಾಡಿದೆ. ಸೊ ಆ ಒಂದು ಡೆವಲಪ್ಮೆಂಟ್ ಮಾಡಿರೋದು ಎಷ್ಟೋ ದಿನಗಳ ಹಿಂದೆ ಅಂದ್ರೆ ಎಷ್ಟೋ ದಿನಗಳ ಹಿಂದೆ ಅಂದ್ರೆ ಗೂಗಲ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದನೂ ಕೂಡ ಆ ಒಂದು ಪ್ರೋಗ್ರಾಮ್ ನ ಬರ್ದಿದ್ದಾರೆ. ಸೊ ಆ ಒಂದು ಪ್ರೋಗ್ರಾಮ್ ಇಲ್ಲಿವರೆಗೂ ನಮ್ಗೆ ಹೆಲ್ಪ್ ಮಾಡ್ತಾ ಬರ್ತಾ ಇದೆ. ಸೊ ಈ ಒಂದು ಪ್ರೋಸೆಸ್ ಇರುತ್ತೆ ಆ ಒಂದು ಗೂಗಲ್ ಸರ್ಚ್ ಇಂಜಿನ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ. ಇದೇ ತರ ಸಾಕಷ್ಟು ಸರ್ಚ್ ಇಂಜಿನ್ ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ, ಲೈಕ್ ಬಿಂಗ್ ಆಗಿರ್ಬೋದು ಮತ್ತೆ ಮೊಜಿಲಾ ಫೈರ್ ಫಾಕ್ಸ್ ಯಾವ್ದೇ ಬರುತ್ತಲ್ಲ. ಸೊ ಅದರಲ್ಲೂ ಕೂಡ ಬೇರೆ ಬೇರೆ ತರದ ಸರ್ಚ್ ಇಂಜಿನ್ ಗಳನ್ನ ಅವರು ಕೂಡ ಯೂಸ್ ಮಾಡ್ತಾರಂತೆ. ಸೊ ಅಲ್ಲಿ ಬೇರೆ ಬೇರೆ ತರದ ಪ್ರೋಗ್ರಾಮ್ ಗಳನ್ನ ಅವರು ಯೂಸ್ ಮಾಡ್ತಾರೆ. ಆದ್ರೆ ಎಲ್ಲ ಪ್ರೋಗ್ರಾಮ್ ಗಳನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ನಡೆಯುವಂತಹ ಪ್ರೋಸೆಸ್ ಇಷ್ಟೇ ಫ್ರೆಂಡ್ಸ್.
ಅದು ಈ ತನ್ನಲ್ಲಿ ಸೇವ್ ಆಗಿರುವಂತಹ ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡುತ್ತೆ, ಅಲ್ಲಿರುವಂತಹ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡುತ್ತೆ, ಅದನ್ನ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್ ಯಾರು ಒಬ್ರು ಟಾಪಿಕ್ ನ ರಿಲೇಟೆಡ್ ಸಮಥಿಂಗ್ ಏನೋ ಕೇಳಿದ್ರು ಅಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಒಂದು ವೆಬ್ಸೈಟ್ ಗಳ ರಿಸಲ್ಟ್ ನ ತಂದು ಶೋ ಮಾಡುತ್ತೆ. ಓಕೆ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಮತ್ತೆ ಯಾವುದೇ ತರದ ಕಾಮೆಂಟ್ ಗಳು ಬ್ರೈನ್ ನಲ್ಲಿ ಇದ್ವಿ ಅಂದ್ರೆ ಕ್ವಶನ್ ಗಳು ತಲೆಯಲ್ಲಿ ಇದ್ರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ಇರುತ್ತೆ, ಕಾಮೆಂಟ್ ಬಾಕ್ಸ್ ನಲ್ಲೂ ಕೂಡ ನೀವು ಕಾಮೆಂಟ್ ಮಾಡಿ ಕ್ವಶನ್ ಗಳನ್ನ ಕೇಳಬಹುದು, ಅದಕ್ಕೆ ಉತ್ತರ ಕೊಡಲು ನಾನು ಎಂದಿನಂತೆ ರೆಡಿ ಇರ್ತೀನಂತೆ. ಓಕೆ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟ ಮಾಹಿತಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜಾಹೀರ್ ವಂದೇ ಮಾತರಂ.